ನ್ಯೂಸ್ ನ ಅಖಾಡ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಪತ್ ನಾನಿವತ್ತು ಚಿನ್ನದ ನಾಡು ಕೋಲಾರ ಅಷ್ಟೇ ಅಲ್ಲದೆ ಏಷ್ಯಾದಲ್ಲಿ ಅತಿ ಎರಡನೇ ದೊಡ್ಡ ಟೊಮೆಟೊ ಮಾರುಕಟ್ಟೆಯನ್ನು ಹೊಂದಿರುವಂತಹ ಕೋಲಾರದಲ್ಲಿ ಈ ಬಾರಿ ಲೋಕಸಭೆ ಚುನಾವಣೆಯ ಕಾವು ಹೆಂಗಿದೆ ಈ ಬಾರಿ ಜನರ ಒಲವು ಯಾರ್ ಪರವಾಗಿದೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇರುವಂತದ್ದು ಕೆ ವಿ ಗೌತಮ್ ಹಾಗೆಯೇ ಇಲ್ಲಿ ಬಿಜೆಪಿ ನ ಮೈತ್ರಿ ಅಭ್ಯರ್ಥಿಯಾಗಿ ಮಲೇಶ್ ಬಾಬು ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಜನರ ಒಲವು ಯಾವ ಪಕ್ಷದ ಪರವಾಗಿದೆ ಯಾವ ಅಭ್ಯರ್ಥಿಯ ಪರವಾಗಿದೆ ಬನ್ನಿ ಜನರನ್ನ ಮಾತನಾಡಿಸ್ತಾ ಹೋಗೋಣ ಅಮ್ಮ ಎಲೆಕ್ಷನ್ ಹತ್ರ ಬರ್ತಾ ಇದೆ ನಿಮ್ಮ ಓಟು ಅಥವಾ ನಿಮ್ಮ ಆಯ್ಕೆ ಯಾರು ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ಸಿಗೆ ವೋಟ್ ಹಾಕೋದು ಏನಕ್ಕೆ ಕಾಂಗ್ರೆಸು ಏನಪ್ಪ ಅಂತೇಳಿ ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತಾನ ಯಾರು ಯಾರು ಗ್ಯಾರಂಟಿ ಕೊಟ್ಟಿಲ್ಲ ನಾವು ಕೂಲಿ ಮಾಡ್ಲಾಕೆ ತಿನ್ಬೇಕು ಯಾರು ನಮ್ಗೆ ಕ್ಯಾನ್ ಕೊಡೋದಿಲ್ಲ ಏನು ಇಲ್ಲ ಯಾವಾಗ ಮಾರ್ಕೆಟಿಗೆ ಬರ್ತೀರಿ ದುಡಿದಿತ್ತು ನಮ್ಮ ಕ್ಯಾನ್ ಏನು ನೆಲ್ಪೇ ನಿಮಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರ್ತಿದ್ಯಾ ಅಕೌಂಟ್ಗೆ ಬಾಯ್ ಬರ್ತೈತಿ ಇವಾಗ ನಾಲ್ಕು ತಿಂಗಳಿಂದ ಬರ್ತಾ ಇಲ್ಲ ನಾಲ್ಕು ತಿಂಗಳಿಂದ ಬರ್ತಾ ಇಲ್ಲ ನೀವು ಕೇಳಬೇಕು ತನೋ ಯಾರನ್ನು ಕೇಳಿಲ್ವಾ ಯಾರನ್ನು ಕೇಳಿಲ್ಲ ನಾವು ಏ ಕೇಳಿಲ್ಲ ಕೇಳಿಲ್ಲ ಏನಕ್ಕೆ ಬರ್ತಾ ಇಲ್ಲ ಅದು ಗೊತ್ತಾಗಿದೆಯಾ ನಿಮಗೆ ಗೊತ್ತಿಲ್ಲ ಫಸ್ಟ್ ಬಂತು ಆಮೇಲೆ ಬರ್ತಿಲ್ಲ ಈಗ ಫ್ರೀ ಬಸ್ಸಲ್ಲಿ ಅಲ್ಲಿ ಓಡಾಡಿದೀರಾ ಓಡಾಡ್ತಾ ಇದೀನಿ ಇಲ್ಲಿ ಯಾವ ಕಡೆ ಲ ಹೋಗಿದೀರಾ ನಾವು ಯಾವ ಕಡೆ ಲ ಮಾರ್ಕೆಟ್ ನಮ್ಮ ರಸ್ತೇ ಯಾವ ಕಡೆ ಹೋಗಿಲ್ಲ ನಾವು ಮಾರ್ಕೆಟ್ ನಿಮ್ಮ ಊರಿಗೆ ಅಷ್ಟೇ ಫ್ರೀ ಬಸ್ಸಲ್ಲಿ ಅಲ್ಲಿ ಅಷ್ಟೇ ಟ್ರಿಪ್ ಎಲ್ಲಾದರೂ ಹೋಗಿಲ್ಲ ಎಲ್ಲ ದೇವಸ್ಥಾನಕ್ಕೆ ಬೇರೆ ಕಡೆ ಎಲ್ಲ ತಿರ್ಗಾಟಕ್ಕೆ ಹೋಗಿಲ್ಲ ಇಲ್ಲ ಇಲ್ಲ ನಾವೆಲ್ಲ ಹೋಗಿಲ್ಲ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತಿದ್ದಾರೆ ಅವ್ರ ಬಗ್ಗೆ ಗೊತ್ತಮ್ಮ ನಿಮಗೆ ಎಲ್ಲ ಗೊತ್ತಿಲ್ಲ ಇಲ್ಲಿ ಕಾಂಗ್ರೆಸ್ ಲೀಡರ್ ಯಾರು ಅದ್ರ ಬಗ್ಗೆ ಗೊತ್ತಾ ಈ ಬಾರಿ ಯಾರು ನಿಂತಿದ್ದಾರೆ ನಿಂತಿರೋ ಎಲೆಕ್ಷನ್ಗೆ ಗೊತ್ತಾ ಗೊತ್ತಿಲ್ಲ ಸರ್ ಗೊತ್ತಿಲ್ವಾ ಕೆ ವಿ ಗೌತಮ್ ಅಂತ ಕಾಂಗ್ರೆಸ್ ಪಕ್ಷದಿಂದ ನಿಂತಿರೋದು ಹ್ಞೂ ಸರಿ ಅದೇ ಮೇಡಮ್ ನಮಸ್ಕಾರ ಆರಾಮಿದ್ದೀರಾ ಆರಾಮ ಇದ್ದೀರಾ ಈ ಬಾರಿ ನಿಮ್ಮ ಆಯ್ಕೆ ಯಾರು ಏ ಇದು ಕಾಂಗ್ರೆಸ್ಗೆ ಹಾಕಿದ್ವಿ ಓಟು ನಾವು ಅವಾಗ ಅಂದ್ರೆ ಅಂದರೆ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಕಿದ್ದೀರಾ ಹಾಕಿದ್ವಿ ಹಾಂ ಈ ಸಲ ಲೋಕಸಭೆ ಚುನಾವಣೆಗೆ ಯಾವ್ದು ಇಷ್ಟ ಬಂದರೆ ದಾಷ ಹಾಕೋದು ಅಷ್ಟೇ ಇಷ್ಟ ಬಂದಿದ್ದು ಪಕ್ಷ ಹಾಕೋದು ಇಲ್ಲಿ ಜೆಡಿಎಸ್ ಎಸ್ ನೋರು ನಿಂತಿದ್ದಾರೆ ಮಲ್ಲೇಶ್ ಬಾಬು ಅಂತ ಹೇಳಿ ಹಂಗೇನೆ ನಿಂದ ಕೆ ವಿ ಗೌತಮ್ ಅಂತ ಈ ಬಾರಿ ಸ್ಪರ್ಧೆ ಮಾಡ್ತಿದ್ದಾರೆ ನಿಮ್ಮ ಆಯ್ಕೆ ಯಾರು ಅಂತ ಹೇಳಿ ಕೇಳ್ತಾ ಇರೋದು ನಾವು ನಾವು ಯಾವಾಗ ಯಾವ್ದಿಷ್ಟ ಬಂದ್ರೆ ಕಾಂಗ್ರೆಸ್ ಯಾವ್ದನ್ನ ಆಗ್ಬಿಡೋದು ಅಷ್ಟೇ ಕಾಂಗ್ರೆಸ್ಗೆ ಆಗ್ಬಿಡೋದು ಈಗ ಲಾಸ್ಟ್ ಟೈಮ್ ವೋಟ್ ಹಾಕಿದ್ರಿ ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಬಿಟ್ರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯ ಸರ್ಕಾರ ಇದ್ರ ಬಗ್ಗೆ ಏನು ಹೇಳ್ತೀರಾ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಬರುತ್ತೆ ಬರ್ತಾ ಇದ್ದೆ ಕರೆಕ್ಟ್ ಬರ್ತಾ ಇದೆ ಬರ್ತಾ ಇದ್ದೆ ನೀವು ಯಾವತ್ತ ಅರ್ಜಿ ಹಾಕಿದ್ರಿ ಅವತ್ತಿಂದ ಇಲ್ಲಿ ತನಕ ಕರೆಕ್ಟ್ ಒಂದು ಮೂರು ತಿಂಗಳು ಬಂದಿಲ್ಲ ಆಮೇಲೆ ಐದುವರೆ ಸಾವಿರ ಬಂತು ಮೂರು ತಿಂಗಳು ಸೇರ್ಸಿ ಮೂರು ಮೂರ್ ತಿಂಗಳದ್ದು ಸೇರಿ ಐದುವರೆ ಸಾವಿರ ಬಂತು ತಿರ್ ತಿಂಗ್ ತಿಂಗಳು ಎರಡ್ ಸಾವಿರ ಬರ್ತಾ ಇದ್ದೆ ಎರಡ್ ಸಾವಿರ ಬರ್ತಿದೆ ಕರೆಕ್ಟ್ ಇಪ್ಪತ್ತ್ ಮೂರ್ ಬರೋದು ನಿನ್ನೆ ಬಂದ್ರಂತೆ ಮನೇಲಿ ಕರೆಂಟ್ ಬಿಲ್ ಫ್ರೀ ಆಗಿದೆ ಆಗಿದೆ ಫ್ರೀ ಬಸ್ ಅಲ್ಲಿ ಓಡಾಡ್ತೀರಾ ಓಡಾಡ್ತೀವಿ ಯಾವ ಕಡೆ ಎಲ್ಲ ಹೋಗಿದ್ದೀರಾ ನಾವು ಆ ಕಡೆನೂ ಮಾರ್ಕೆಟ್ ಮನೆ ಮಾರ್ಕೆಟ್ ಮನೆ ಎಲ್ಲ ದೇವಸ್ಥಾನಕ್ಕೆ ಎಲ್ಲೂ ಹೋಗಿಲ್ಲ ಎಲ್ಲೂ ಹೋಗಿಲ್ಲ ಹಂಗೆ ಈಗ ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಗೊತ್ತಾ ನಿಮ್ಗೆ ಮೋದಿ ನಮ್ ಗೊತ್ತಿಲ್ಲ ರಾಮ ಮಂದಿರ ಬಗ್ಗೆ ಗೊತ್ತಿಲ್ವಾ ನಾವಲ್ಲ ಅದೆಲ್ಲ ಏನ್ ಹೋಗಿದ್ ನಾವು ಅದ್ ಕಡೆ ಹೋಗೋದೇ ಇಲ್ಲ ಏನ ಕೂಲಿ ಮಾಡ್ತೀವಿ ನಾವು ಕೆಲ್ಸ ಬತ್ತಿ ಮಾರ್ಕೆಟ್ ಬತ್ತಿ ಮನೆ ಯಾರೋ ಹೇಳಿದ್ ಕೇಳಿಲ್ವಾ ಟಿವಿಲೆಲ್ಲ ನೋಡಿಲ್ವಾ ಟಿವಿ ಎಲ್ಲಿ ನೋಡೋದ ನಾವು ಬೆಳಿಗ್ಗೆ ಬಂದ್ರೆ ಸಾಯಂಕಾಲ ಏಳು ಗಂಟೆ ಆತದ ಮನಕ್ ಹೋಗಿಸ್ತದಕ್ಕೆ ನಾವೆಲ್ಲ ನೋಡೋದು ಮಾಡ್ಕೊಂಡ್ ತಿನ್ನದೆ ಅವಾಗ ಸರ್ ಹಾಟ್ ಆಗಿದೆ ಹಾಟ್ ಆಗಿ ಹಾಟ್ ಇದೆ ಹಾಟ್ ಇದೆ ಬಿಸಿ ಈಗ ವಾತಾವರಣ ಇನ್ನೂ ಕ್ಲಿಯರಿಟಿ ಆಗ್ತಾ ಇಲ್ಲ ಯಾಕಂದ್ರೆ ಇನ್ನು ಮೂಮೆಂಟ್ ಸ್ವಲ್ಪ ಸ್ಲೋ ಇದೆ ಸ್ಲೋ ಇದೆ ಸ್ಲೋ ಇದೆ ಒಂದು ಕಡೆಯಲ್ಲಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಹಾಗೆ ಒಂದು ಕಡೆಯಲ್ಲಿ ಜೆ ಡಿ ಎಸ್ ಬಿ ಮೈತ್ರಿ ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನವರು ಕೆ ವಿ ಗೌತಮ್ ನಾವು ಕಾಂಗ್ರೆಸ್ ವಿರೋಧಿಗಳು ಯಾಕಂತಂದ್ರೆ ನಾವು ಬೈ ಬರ್ತಿಂದ ಕಾಂಗ್ರೆಸ್ ವಿರೋಧಿನೇ ಒಂದು ನಮ್ಮ ಕ್ಯಾಂಡಿಡೇಟ್ ಸಿ ಎಂ ಮುನಿಯಪ್ಪ ಅವರು ಕೊಟ್ಟಿದ್ರೆ ನಾವು ಕಾಂಗ್ರೆಸ್ಗೆ ಹಾಕ್ತಾ ಇದೀವಿ ನಮ್ಮ ಕ್ಯಾಂಡಿಡೇಟ್ ಡಿಲೀಟ್ ಆಗಿದ್ದಾರೆ ಹಂಗಾಗಿ ನಾವು ಇನ್ನೂ ಯೋಚನೆ ಮಾಡಬೇಕು ಅಂದರೆ ಅದು ಅದ್ರ ವಿರುದ್ಧವಾಗಿದ್ದೀವಿ ಅಂತ ಅರ್ಥ ಸರ್ ನೀವು ಹೇಳಿದ್ರಿ ಬೈ ಬರ್ತು ಕಾಂಗ್ರೆಸ್ನ ವಿರೋಧಿ ಅಂತೇಳಿ ಆದರೆ ಮುನಿಯಪ್ಪನ ಪರವಾಗಿ ನಿಮ್ಗೆ ಒಲವಿದೆ ಮುನಿಯಪ್ಪನವ್ರು ಇರೋದು ಕಾಂಗ್ರೆಸ್ನಲ್ಲ ಅಲ್ಲ ಆ ಮುನಿಯಪ್ಪ ಅಲ್ಲ ಸರ್ ಸಂಚಿಕೆ ಮುನಿಯಪ್ಪ ಸಿ ಎಂ ಮುನಿಯಪ್ಪ ಅದು ಡಿಸಪಾಯಿಂಟ್ ಅಲ್ಲಿದ್ದೀವಿ ಹಪ್ಪಲ ಮಾಡಿದ್ರಿ ಹೌದು ಸರ್ ಈಗ ಸರ್ ನಿಮ್ಮ ಆಯ್ಕೆ ಕೋಲಾರದಲ್ಲಿ ಯಾರು ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ಸಿಂದ ಕೆ ವಿ ಗೌತಮ್ ನಿಂತಿರೋದು ಸರ್ ಹೌದ್ ಹೌದು ಸರ್ ಬಗ್ಗೆ ಗೊತ್ತಾ ನಿಮ್ಗೆ ಗೊತ್ತು ಗೊತ್ತು ಸರ್ ಅವ್ರು ಹೊರ್ಗಿನವರು ಅಂತ ಹೇಳ್ತಿದ್ದಾರೆ ಸರ್ ನಾನು ತುಂಬಾ ಜನ ಮಾತಾಡಿಸ್ದೆ ಕೆ ವಿ ಗೌತಮ್ ಅವರು ಹೊರಗಿಂದ ಬಂದಿರೋದು ಹೊರಗಿನವ್ರಿಂದ ಸರ್ ಅವರಪ್ಪ ಇದು ಆಗಿದ್ರು ಮತ್ತೆ ಅವರು ಕೋಲಾರಿಗೆ ಅವ್ರ ಅಕ್ಕ ಅಂದ್ರ ಇಬ್ಬರು ಕೊಟ್ಟಿದ್ದಾರೆ ಮೂವತ್ತು ವರ್ಷಗಳಿಂದ ಸಂಬಂಧ ಇದೆ ಕೋಲಾರಗೆ ಹಂಗಾಗಿ ಅವರೇ ಗೆಲ್ತಾರೆ ಅಂತ ಸರ್ ಕೋಲಾರದಲ್ಲಿ ಸರ್ ಒಂದು ಘಟಾನುಘಟಿ ನಾಯಕರುಗಳೆಲ್ಲ ಇದ್ರು ಕಾಂಗ್ರೆಸ್ನವರು ಅವ್ರಿಗೆ ಕೊಡ್ಬೋದಿತ್ತಲ್ಲ ಸರ್ ಘಟಾನುಘಟಿ ಅಂದ್ರೆ ಸಂಬಂಧಿಕರಿಗೆ ಕೊಟ್ಟಿರೋದು ಕೊಟ್ಟಿರೋದು ಹ್ಮ್ ಹ್ಮ್ ಅಲ್ಲ ಅವರು ಚಿಕ್ಕಪೇದಣ್ಣ ಟಿಕೆಟ್ ಬೇಕು ಅಂತ ಹೇಳಿದ್ರು ಕೊಟ್ಟಿಲ್ಲ ಅದು ಒಂದ್ ಕಡೆಯಲ್ಲಿ ಒಂದು ಒಂದೆರಡು ರೀತಿಯಲ್ಲಿ ನೋಡ್ತಾ ಹೋಗೋದಾದ್ರೆ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಯ್ತು ಸರ್ ಈಗ ಹೊರಗಿನವರು ಬಂದು ನಿಂತಿದ್ದಾರೆ ಅಂತ ಹೇಳ್ತಿದ್ದಾರೆ ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಅಸಮಾಧಾನ ಇದೆಯಾ ಏನಿಲ್ಲ ಸರ್ ಸರ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನೀವೇನ್ ಹೇಳ್ತೀರಾ ತೃಪ್ತಿ ತಂದಿ ಸರ್ ತೃಪ್ತಿ ತಂದಿ ತೃಪ್ತಿ ತಂದಿದೆಯಾ ಖುಷಿ ಇದೆ ಹೌದು ಇದು ಬಸ್ ಆಗಲಿ ಮತ್ತು ಕರೆಂಟು ಮತ್ತು ಇದು ಹೆಂಗ್ಸರಿಗೆ ಒಂದು ಎರಡು ಸಾವಿರ ಕೊಡೋದು ಇದೆಲ್ಲ ಚೆನ್ನಾಗಿ ಸರ್ ಈಗ ಮೋದಿ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು ಮೋದಿ ಸಾಧನೆ ಏನಿಲ್ಲ ಸರ್ ಹೇಳ್ತಾರೆ ಅಷ್ಟೇ ಏನು ಸಾ ರೈತರಿಗೆ ಇನ್ನೊಬ್ಬರಿಗೆ ಇನ್ನೊಬ್ಬರಿಗೆ ಉದ್ಯೋಗ ಅವಕಾಶಗಳಿಗೆ ಕೊಟ್ಟಿಲ್ಲ ರೈತರಿಗೆ ಏನು ಅನುದಾನಗಳು ಕೊಟ್ಟಿಲ್ಲ ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದಾರೆ ಮೋದಿ ಮೋದಿ ಅಂತ ಸರ್ ಈ ಬಾರಿ ಕೋಲಾರದಲ್ಲಿ ನಿಮ್ಮ ಆಯ್ಕೆ ಏನು ಸರ್ ನಮ್ಮ ಆಯ್ಕೆ ಬಂದು ಎನ್ ಡಿ ಎ ಎನ್ ಡಿ ಎ ಯಾಕೆ ಎನ್ ಡಿ ಎ ಸರ್ ಮೈತ್ರಿ ಅಭ್ಯರ್ಥಿ ಮೈತ್ರಿ ಅಭ್ಯರ್ಥಿ ಅಂದರೆ ನಮ್ಗೆ ಬಿ ಬಿ ಜೆ ಪಿ ಜೆ ಪಿ ಅದ್ರ ಅದ್ರ ಮುಖಾಂತರ ನಮ್ಮ ಮಲ್ಲೇಶ್ ಬಾಬು ಜೆ ಡಿ ಜೆಡಿಎಸ್ ಎನ್ ಡಿ ಎ ಮಾಡ್ಕೊಂತ ಇದ್ರಿ ಕೂಡ ನೀವು ಬಿ ಜೆ ಪಿ ಸಪೋರ್ಟ್ ಮಾಡ್ತಾ ಹೌದು ನಿಜಾನೇ ಹ್ಮ್ ಈಗ ಮಲ್ಲೇಶ್ ಬಾಬು ಅವ್ರು ನಿಂತಿದ್ದಾರೆ ಯಾವ ರೀತಿಯಾಗಿ ಸಪೋರ್ಟ್ ಕೊಡ್ತೀರ ಅವ್ರಿಗೆ ಅವ್ರಿಗೆ ಎಲ್ಲ ರೀತಿಯೂ ಕೊಡ್ತೀರಿ ನಾವು ಎಲ್ಲ ಕೊಡ್ತೀರಾ ಕಡೆಯಲ್ಲಿ ಕಾಂಗ್ರೆಸ್ನಿಂದ ಕೆ ವಿ ಗೌತಮ್ ಅವರು ಇದ್ದಾರೆ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇಲ್ಲ ಅವ್ರ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ ಅವ್ರು ಯಾರು ಅಂತಲೂ ಗೊತ್ತಿಲ್ಲ 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 ಹೊಸಬ್ರು ಹೊಸುಬ್ರೆ ಅವರು ಕೋಲಾರಕ್ಕೆ ಸೊ ಹಾಗಾಗಿ ಮಲ್ಲೇಶ್ ಬಾಬು ಅವರು ಭಾಳ ಅಳುಬರು ಮಲ್ಲೇಶ್ ಬಾಬು ಅವರ ತಾಯಿ ಮಂಗಮ್ಮ ಮುನಸ್ವಾಮಿ ಅವರು ಅವರು ಹಳುಬ್ರೆ ಜಿಲ್ಲಾ ಪಂಚಾಯತಿಲ್ಲೇ ಅವರು ಮೂರು ಬಾರಿ ಜಿಲ್ಲಾ ಪಂಚಾಯತಿ ಮಂಗಮ್ಮ ಮುನಸ್ವಾಮಿ ಅವರಾಗಿದ್ದರು ಆದ ಕಾರಣ ನಾವು ಅವ್ರಿಗೆ ವ್ಯಕ್ತಿನೂ ಭಾಳ ಒಳ್ಳೆಯವರು ಸರ್ ಐದು ವರ್ಷ ಕೋಲಾರದಲ್ಲಿ ಎಂ ಪಿ ಆಗಿದ್ದು ಮುನಿಸ್ವಾಮಿ ಅವರು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕರ ತನಕ ಈಗಲೂ ಕೂಡ ಅವರ ಪಿ ಅವ್ರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಿಮ್ಮ ಅನಿಸಿಕೆ ಅವ್ರದ್ದು ಅಭಿವೃದ್ಧಿ ಬಹಳಷ್ಟಿದೆ ಇದೆ ಅವ್ರದ್ದು ಇದೆ ಅದಕ್ಕೆ ಅವ್ರನ್ನೇ ಮಲ್ಲೇಶ್ ಬಾಬು ಮುನ್ಸ್ವಾಮಿ ಅಂತ ನೆಕ್ಸ್ಟ್ ಇದೆ ಅಲ್ಲ ಅವ್ರೂ ಸೇರ್ಸ್ಕೊಂಡು ಅವ್ರ ಜೊತೆ ಅಲ್ಲಿ ಮಾಡ್ತಾ ಇನ್ನು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ನಿಮ್ಮ ಅಭಿಪ್ರಾಯ ಅವ್ರ ಆಡಳಿತದ ಬಗ್ಗೆ ಇಡೀ ಹೊರಡಿಗೆ ಗೊತ್ತಾಗ್ಬಿಟ್ಟಿದೆ ಎಲ್ಲಾನು ಇದೆ ಡೆವಲಪ್ಮೆಂಟ್ ಬಹಳ ಇದೆ ಅದು ಬಹಳಷ್ಟು ಜನಕ್ಕೆ ಗೊತ್ತಾಗ್ತಾ ಇದೆ ಗೊತ್ತಾಗಿದೆ ಎಜುಕೇಟೆಡ್ಸ್ ಎಲ್ಲರಿಗೂ ಈ ಕಾಂಗ್ರೆಸ್ ಅವರು ಫ್ರೀ ಇದೆಲ್ಲ ಕೊಟ್ಕೊಂಡು ಭಾಳ ಇದು ಮಾಡ್ತಿದ್ದಾರೆ ಆಸೆ ಹುಟ್ಟಿಸ್ತಾ ಇದ್ದಾರೆ ಫಸ್ಟೆಲ್ಲ ಐದು ಗ್ಯಾರಂಟಿ ಅಂತ ಇಲ್ಲಿ ಕೊಟ್ಟರು ಆಂಧ್ರದಲ್ಲಿ ಆರು ಗ್ಯಾರಂಟಿ ಅಂತ ಕೊಟ್ಟಿದ್ದಾರೆ ಈಗ ಸೆಂಟ್ರಲಲ್ಲಿ ಇಪ್ಪತ್ತೈದು ಗ್ಯಾರಂಟಿ ಪ್ಲಸ್ ಒಂದು ಲಕ್ಷ ಅನ್ನೋದನ್ನು ಕೊಡ್ತಿದ್ದಾರೆ ಸೊ ಅದನ್ನು ಕೊಡೋದ್ರಿಂದ ನಮಗೇನು ತಪ್ಪೇನಿಲ್ಲ ಕೊಡೋರು ಕೊಟ್ಟರೆ ಭಾಳ ಚೆನ್ನಾಗಿರುತ್ತೆ ಎಲ್ಲರಿಗೂ ಸೇರಿಸ್ಕೊಡೋದ್ರಿಂದ ದೇಶನ ಹಾಳು ಮಾಡೋ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನಮ್ಮೊಂದು ಅನಿಸಿಕೆ ಸರ್ ಈ ಗ್ಯಾರಂಟಿ ಯೋಜನೆಗಳಿಂದ ನಿಮಗೇನಾದರೂ ಉಪಯೋಗ ಆಗಿದೆಯಾ ಇಲ್ಲ ಇಲ್ಲ ನಮಗೇನಿಲ್ಲ ನಾವು ಉಪಯೋಗ ಮಾಡ್ಕೊತಾ ಇಲ್ಲ ನಾವು ಮಾಡ್ಕೊತ ಇಲ್ಲ ಉಪಯೋಗ ಅನ್ನೋದು ಅದ್ರಿಂದ ಆಗೋರ್ಗೆ ಆಗಿದೆ ಇಲ್ಲ ಅಂತ ಬಟ್ ಅದು ಬೇಡ ಅನ್ನೋದು ನಮ್ಮೊಂದು ಡೆವಲಪ್ಮೆಂಟ್ ಆಗಬೇಕು ಅನ್ನೋದು ನಮಗೆ ನಮಗೆ ಮೋದಿ ಇದರಿಂದ ಡೆವಲಪ್ ಆಗಬೇಕು ಅನ್ನೋದೊಂದು ಆಸೆ ಪ್ರಪಂಚಕ್ಕೆ ಬೇಕಾದಂಥ ವ್ಯಕ್ತಿ ನರೇಂದ್ರ ಮೋದಿ ಇಲ್ಲಿ ನಾವು ಇಂಡಿಯಾ ಅಭ್ಯರ್ಥಿ ಆದಂತ ಮಲ್ಲೇಶ್ ಬಾಬು ಅವರಿಗೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಮಲ್ಲೇಶ್ ಬಾಬು ಹೌದು ಹಾಗೆಯೇ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ನಿಮ್ಮ ನಿಮ್ಮ ಅಭಿಪ್ರಾಯ ಸರ್ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲಿ ಮೂರು ಗುಂಪುಗಳಿದೆ ಒಂದು ಕೊತ್ತೂರು ಮಂಜುನಾಥ್ ಒಂದು ಗುಂಪು ಕೆ ಎಸ್ ಮನೆಯಪ್ಪ ಗುಂಪು ಮತ್ತೆ ಕೋಲಾರಲ್ಲಿ ಕಾಂಗ್ರೆಸ್ ಒಂದು ಗುಂಪು ಇದೆ ಇದರಲ್ಲಿ ಯಾರು ಅವ್ರಿಗೆ ಅವ್ರಿಗೆ ಅವ್ರು ಸಪೋರ್ಟ್ ಮಾಡ್ತಾ ಇಲ್ಲ ಕೆ ಎಸ್ ಮನಪ್ಪ ಅವರು ಇಲ್ಲಿವರೆಗೂ ಪ್ರಚಾರಕ್ಕೆ ಬಂದಿಲ್ಲ ಎಲ್ಲೂ ಹೋಗಿಲ್ಲ ನಾಮಿನೇಷನ್ ಬೇಕಾದ್ರೆ ಮೂರು ಮೂರು ಗುಂಪಾಗಿ ನಾಮಿನೇಷನ್ ಹಾಕಿದ್ದಾರೆ ಒಂದೊಂದು ಸರಿ ಒಂದು ಕ್ಯಾಂಡಿಡೇಟ್ ಮೂರು ಮೂರು ಸರಿ ನಾಮಿನೇಷನ್ ಹಾಕಿದ್ದಾರೆ ಅವರ ಕ್ಯಾಂಡಿಡೇಟ್ ಅವ್ರಿಗೆ ಕರೆಕ್ಟಾಗಿಲ್ಲ ಕೋಲಾರಲ್ಲಿ ಕ ಅವರು ವಲಸಿಗರು ಅವರು ಕೋಲಾರ ಕ್ಯಾಂಡಿಡೇಟ್ಗೆ ಸೂಕ್ತರಲ್ಲ ಅಂತ ಹೇಳ್ತಾರ ಇನ್ನೊಂದು ಕಡೆಯಲ್ಲಿ ನೀವು ಈ ಮೈತ್ರಿ ಅಭ್ಯರ್ಥಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀರಾ ಹಾಗೆಯೇ ಹಾಲಿ ಸಂಸದರು ಕೂಡ ಬಿ ಜೆ ಪಿಯವರೇ ಅವ್ರ ಬಗ್ಗೆ ಹೇಳೋದಾದರೆ ಅವರು ಏನೆಲ್ಲ ಅಭಿವೃದ್ಧಿ ಡೆವಲಪ್ ಮಾಡಿದ್ದಾರೆ ಸರ್ ಸರ್ ಅವರು ತುಂಬ ಡೆವಲಪ್ ಮಾಡಿದ್ದಾರೆ ಈಗ ರಸ್ತೆಗಳಾಗಿರ್ಬೋದು ನರೇಂದ್ರ ಮೋದಿ ಕೇಂದ್ರದಲ್ಲಿ ನಮ್ಮ ಕೋಲಾರ ಬಗ್ಗೆ ಪ್ರಸ್ತಾಪ ಮಾಡಿ ಚಿನ್ನದ ಗಣಿ ಆಗಿರ್ಬೋದು ಚಿನ್ನದ ಗಡಿಗೆ ಇವಾಗ ಅಲ್ಲಿ ಟೆಕ್ ಪಾರ್ಕ್ ತರ್ತಿದ್ದಾರೆ ತುಂಬ ಅಭಿವೃದ್ಧಿ ಕೆಲಸಗಳು ಮಾಡಿ ಅವ್ರಿಗೆ ಕೊಡ್ಬೇಕಾಗಿರ್ತಕ್ಕಂಥ ಸೀಟನ್ನು ಅವ್ರು ಇನ್ನೊಬ್ರು ಬಿಟ್ಕೊಟ್ಟಿರೋದು ತುಂಬಾ ಒಳ್ಳೆ ಕೆಲಸ ಅವರು 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 ದೇಶಕ್ಕಾಗಿ ನರೇಂದ್ರ ಮೋದಿಗೋಸ್ಕರ ಅವರು ದೇ ಅವ್ರ ಸೀಟ್ ಬಿಟ್ಕೊಟ್ಟು ಇಂಡಿಯಾ ಬರ್ತ್ ಸಪೋರ್ಟ್ ಮಾಡ್ತಿದ್ದಾರೆ ಹೆಂಗ್ ಸರ್ ಚುನಾವಣೆ ಕಾವು ಕೋಲಾರದಲ್ಲಿ ಹೆಂಗಿದೆ ಕೋಲಾರದಲ್ಲಿ ಚೆನ್ನಾಗಿ ನಡೀತಾ ಇದೆ ಕಾಂಗ್ರೆಸ್ ಚೆನ್ನಾಗಿ ನಡೀತಾ ಇದೆ ನೀವು ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀರಿ ಈ ಬಾರಿ ಸರ್ ಕೆ ವಿ ಗೌತಮ್ ಅವ್ರ ಬಗ್ಗೆ ನಿಮ್ಗೆ ಗೊತ್ತಾ ಸರ್ ಸರ್ ಕೆ ವಿ ಗೌತಮ್ ಅವ್ರಿಗಿಂತ ಕಾಂಗ್ರೆಸ್ ಪಕ್ಷ ಮಾಡಿರೋ ಸಾಧನೆಗಳ ಬಗ್ಗೆ ಗೊತ್ತು ಸಾಧನೆಗಳಿಂದ ಕೆ ವಿ ಗೌತಮ್ ಅವ್ರಿಗೆ ಅಭ್ಯರ್ಥಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಕಾಂಗ್ರೆಸ್ ಪಕ್ಷ ಅನ್ನೋದೇ ಇಂಪಾರ್ಟೆಂಟು ಸರ್ ಸರ್ ಕಾಂಗ್ರೆಸ್ ಏನು ಸಾಧನೆ ಮಾಡಿದೆ ಕಾಂಗ್ರೆಸ್ ಏನು ಸಾಧನೆ ಮಾಡಿಲ್ಲ ಅನ್ನೋದು ಕೇಳಿ ಸರ್ ನೀವು ಹೇಳ್ತೀನಿ ಕಾಂಗ್ರೆಸ್ ಕಾಂಗ್ರೆಸ್ ಎಪ್ಪತ್ತು ವರ್ಷದಿಂದ ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ಅನ್ನೋರು ಬಿ ಜೆ ಪಿ ಆಗಲಿ ಇನ್ನೊಂದು ಪಕ್ಷ ಆಗಲಿ ಹೇಳ್ತಾರೆ ಕಾಂಗ್ರೆಸ್ ಮಾಡಿರೋ ಸಾಧನೆಗಳು ಎಪ್ಪತ್ತು ವರ್ಷದಿಂದ ಅಡಿಪಾಯ ಹಾಕ್ಕೊಂಡು ಬಂದಿದೆ ರೋಡ್ಸು ಅಂತಾರೆ ರೋಡ್ ಬಂದ ಮೇಲೆ ನರೇಂದ್ರ ಮೋದಿಯವ್ರು ಬಂದಮೇಲೆ ರೋಂಡ್ ರೋಡ್ ಏನು ಇಂಪ್ರೂವ್ ಆಗಿಲ್ಲ ಅಂತ ಹಂತವಾಗಿ ರೋಡ್ಗಳ್ ಇಂಪ್ರೂವ್ ಆಗ್ತಾಯಿದೆ ನರೇಂದ್ರ ನಾವು ಒಂದು ನೂರು ರಸ್ತೆ ಮಾಡಿದರೆ ಇವರು ನೂರೈದು ರಸ್ತೆ ಇವ್ರು ಮಾಡಿರ್ಬೋದು ಅದ್ರ ಬಗ್ಗೆ ನಾವು ಇಲ್ಲ ಅಂತ ಹೇಳೋಲ್ಲ ಕಾಂಗ್ರೆಸ್ ಸರ್ಕಾರ ಏನೂ ಮಾಡಿಲ್ಲ ಅನ್ನೋದು ಅವ್ರ ಭ್ರಮೆ ಸರ್ ಅವರು ಇನ್ನೊಂದು ಕಡೆಯಲ್ಲಿ ಕೆ ವಿ ಗೌತಮ್ ಅವರು ಇಲ್ಲಿಯವರಲ್ಲ ಕೋಲಾರದವರಲ್ಲ ಕೋಲಾರ ಲೋಕಲ್ ಅಲ್ಲ ಬೆಂಗಳೂರಿಂದ ಬಂದು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ಕೋಲಾರದಲ್ಲಿ ಸರ್ ಯಾರು ಲೋಕಲ್ ಇರಲಿಲ್ವಾ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗೋರು ಸರ್ ಕೋಲಾರದಲ್ಲಿ ಕ್ಯಾಂಡಿಡೇಟ್ ಕೊರತೆ ಏನಿಲ್ಲ ಬಟ್ ಇಲ್ಲಿ ಸ್ಥಳೀಯವಾಗಿ ಸಲೋ ಕೆಲವು ಸಮಸ್ಯೆ ಇರೋದು ವಾಸ್ತವಾಂಶ ಅದನ್ನು ಒಪ್ಪೊಳ್ಳೇಬೇಕು ಅದಕ್ಕೆ ಇಬ್ಬರೂ ಬ್ಯಾಲೆನ್ಸ್ ಮಾಡೋದಕ್ಕೆ ಮೂರನೇ ಆಗ್ಬೇಕು ನಿಲ್ಲಿಸಿದ್ದಾರೆ ಬಟ್ ಅದರಲ್ಲಿ ಆ ಪಕ್ಷದಲ್ಲಿ ಇಲ್ಲಿ ಐದು ಎಮ್ ಎಲ್ ಎಗಳಿರೋದ್ರಿಂದ ಯಾವುದೇ ತೊಂದರೆ ಇಲ್ಲ ಆರಾಮಾಗಿ ಗೆಲ್ತಾರೆ ಸರ್ ಈ ಬಾರಿ ಸರ್ ನಿಮ್ಮ ಆಯ್ಕೆ ಮೋದಿ ಮೋದಿ ದೇಶಗಾಗಿ ಮೋದಿ ಕೋಲಾರದಲ್ಲಿ ಜೆ ಡಿ ಎಸ್ ಸರ್ ಒಂದು ವಿಚಾರ ಅಂತೇಳಿದರೆ ಹಾಲಿ ಸಂಸದರು ಬಿ ಜೆ ಪಿ ಅವರೇ ಇದ್ದಾರೆ ಅವ್ರ ಸಾಧನೆ ಏನು ಸರ್ ಸಾಧನೆ ಭಾಳ ಚೆನ್ನಾಗಿದೆ ಇಷ್ಟು ಒಂದು ನಾನು ಏಳು ಚುನಾವಣೆ ನೋಡಿದ್ದೀನಿ ಏಳು ಚುನಾವಣೆದಲ್ಲೂ ಸಹ ಇಂಥ ಕೆಲಸ ಯಾರೂ ಮಾಡಿಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರದ್ದು ಚೆನ್ನಾಗಿ ರೆಸ್ಪಾನ್ಸ್ ಇದೆ ಚೆನ್ನಾಗಿ ಸ ಜನ ಚೆನ್ನಾಗಿದೆ ಜನ ಜನರುಗಳಲ್ಲಿ ಬೆರ್ತು ಚೆನ್ನಾಗಿ ಅವ್ರು ಕೆಲಸ ಮಾಡಿದ್ದಾರೆ ಅವ್ರ ಒಲ್ಲು ನಮಗಿದೆ ಸರ್ ಈ ನೀವು ಈಗ ಕೋಲಾರದಲ್ಲಿ ಕ್ಯಾಂಡಿಡೇಟ್ ನೋಡಿ ವೋಟ್ ಆಗ್ತಿದ್ರಾ ಕೇಂದ್ರದ ಮೋದಿ ನೋಡಿ ವೋಟ್ ಹಾಕ್ತಿದ್ರ ಕೇಂದ್ರದ ಮೋದಿ ಕ್ಯಾಂಡಿಡೇಟ್ ಯಾರೇ ಆಗಿರಲಿ ಯಾರಾದರೂ ಇರಲಿ ನಮ್ಮ ಮೋದಿ ಬೇಕು ದೇಶಕ್ಕಾಗಿ ಮೋದಿ ಬೇಕು ಮಲ್ಲೇಶ್ ಬಾಬುನು ಒಳ್ಳೆ ಕ್ಯಾಂಡಿಡೇಟು ಅವ್ರಿಗೂ ಆಗ್ತದೆ ಸರ್ ಮೋದಿ ಹತ್ತು ವರ್ಷ ಆಡಳಿತ ಮಾಡಿದ್ದಾರೆ ಒಂದು ಚೇಂಜಸ್ ಅನ್ನ ಈ ಬಾರಿ ನೋಡಬಹುದಲ್ವಾ ಅಂತ ಹೇಳಿ ಇನ್ನ ಬೇಡ ಸರ್ ಅವ್ರ ಎಂಬತ್ತು ವರ್ಷ ಮಾಡಿದ್ರಲ್ಲ ಇವ್ರಿಗೆ ಇಪ್ಪತ್ತೈದು ವರ್ಷ ಕೊಡಿ ಸಾಕು 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 ಹತ್ತು ವರ್ಷಕ್ಕೆ ಎಷ್ಟೋ ದೇಶ ನಮ್ಮ ಮುಂದೆ ಹನ್ನೆರಡನೇ ಪಾಯಿಂಟ್ ಇದ್ದಿದ್ದು ನಾಲ್ಕನೇ ಪಾಯಿಂಟ್ ತಂದಿದ್ದಾರೆ ಇನ್ನು ಎರಡು ವರ್ಷ ಕೊಡಿ ಒಂದನೇ ಸ್ಥಾನದಲ್ಲಿರುತ್ತೆ ಮ ಇಂಡಿಯಾ ಏನು ಅನ್ನೋದು ತೋರು ಸರ್ ಇವಾಗಿರೋದೇ ಎರಡೋ ಮೂರೋ ಸ್ಥಾನದಲ್ಲಿದೆ ಅಂದಾಜು ಈ ವರ್ಷ ಕೊಡಿ ಐದು ವರ್ಷ ದೇವಸ್ಥಾನಲ್ಲಿ ಮೊದಲೇ ಸ್ಥಾನ ಬರುತ್ತೆ ಸರ್ ಈ ಬಾರಿ ಕೋಲಾರದಲ್ಲಿ ನಿಮ್ಮ ಆಯ್ಕೆ ಸರ್ ಸರ್ ಈ ಬಾರಿ ನಮ್ಮ ಆಯ್ಕೆ ಬಂದು ಜೆ ಡಿ ಎಸ್ ಸರ್ ಜೆ ಡಿ ಎಸ್ ಯಾಕೆ ಅವ್ರ ಮೂಲತಃ ಇಲ್ಲೇ ಕೋಲಾರದವ್ರು ಲೋಕಲ್ ಕ್ಯಾಂಡಿಡೇಟು ಹಾಗಾಗಿ ನಾವು ಜೆ ಡಿ ಎಸ್ಗೆ ಈ ಸಲ ಬೆಂಬಲ ಪ್ರಮಾಣ ಅಂತ ಕಾಂಗ್ರೆಸ್ಸು ಯಾರೋ ಗೊತ್ತಿಲ್ಲ ಪರಿಚಯ ಇಲ್ಲ ತೊಗೊಂಬಂದು ಇಲ್ಲಿ ಕ್ಯಾಂಡಿಡೇಟ್ ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ಲೋಕಲ್ ಕ್ಯಾಂಡಿಡೇಟ್ ಕೊಟ್ಟಿದ್ರೆ ಏನೋ ಒಂದು ಸ್ವಲ್ಪ ಫೈಟ್ ಇರ್ತಾಯಿತ್ತು ಈಗ ಒನ್ ಸೈಡ್ ಆಗೋ ಚಾನ್ಸಸ್ ಇದೆ ಜೆ ಡಿ ಎಸ್ಗೆ ಜೆ ಡಿ ಎಸ್ಗೆ ಸರ್ ಈ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನೀವೇನು ಹೇಳ್ತೀರಾ ಸರ್ ನಿಮ್ಮ ಮನೆಗೆಲ್ಲ ತಲುಪಿದೆಯಾ ಗ್ಯಾರಂಟಿ ಯೋಜನೆ ಸರ್ ಗ್ಯಾರಂಟಿ ಯೋಜನೆಗಳು ತಾತ್ಕಾಲಿಕವಾಗಿ ಒಂದು ಎರಡು ತಿಂಗಳು ತಲುಪಿದೆ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಅರ್ಥ ಈ ಸಲ ಎಲ್ಲ ಮೋದಿ ಮಕ್ಕ ನೋಡ್ಕೊಂಡು ಎಲ್ಲ ಜೆಡಿಎಸ್ ಕೊಡ್ತಾರೆ ಸರ್ ಕೋಲಾರ ಕ್ಷೇತ್ರದಲ್ಲಿ ಮಾತ್ರ ವೀಕ್ಷಕರೇ ಅಖಾಡ ಕಾರ್ಯಕ್ರಮದ ಮೂಲಕ ಸಾಕಷ್ಟು ಮತದಾರರನ್ನ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿರುವಂತ ಮತದಾರರ ನಾಡಿ ಮಿಡಿತವನ್ನ ಅರಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಒಂದಷ್ಟು ಜನ ಕಾಂಗ್ರೆಸ್ ಪರವಾಗಿ ತಮ್ಮ ಒಲವನ್ನು ವ್ಯಕ್ತಪಡಿಸಿದ್ರೆ ಇನ್ನೊಂದು ಕಡೆಯಲ್ಲಿ ಈ ಬಾರಿ ಮೈತ್ರಿ ಅಭ್ಯರ್ಥಿಗೆ ಜಯ ಆಗತ್ತೆ ಅಂತೇಳಿ ಮತ್ತೊಂದಷ್ಟು ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ ಮತ್ತಷ್ಟು ಮತದಾರ ಪ್ರಭುಗಳನ್ನ ಮಾತನಾಡಿಸ್ತಾ ಹೋಗ್ತೀನಿ ಬನ್ನಿ ನೋಡೋಣ ಸರ್ ನಮಸ್ಕಾರ ಹೆಂಗ್ ನಡೀತಿದೆ ಕೆಲಸ ಎಲ್ಲ ಸರ್ ಎರಡು ಪೈಟ್ ಇದೆ ಹೆಂಗಿದೆ ಕಾಂಗ್ರೆಸ್ ಇದೆ ಜೆ ಡಿ ಇದೆ ನೋಡೋಣ ನಿಮ್ಮ ಬೆಂಬಲ ಯಾರಿಗೆ ನಿಮ್ಮ ಹಕ್ಕು ಯಾವ ಬೆಂಬಲ ಇರ್ತೀರಾ ಅಂತ ಸರ್ ನೋಡೋಣ ಒಳ್ಳೆ ವ್ಯಕ್ತಿ ಯಾರಿದ್ರೆ ಮಾಡೋಣ ಮಾಡ್ಕೊಂಡಿದ್ವಿ ನಾವು ಒಳ್ಳೆ ವ್ಯಕ್ತಿ ಮೇಲೆ ನಿಮ್ಮ ಓಟ್

ಓ ಪ್ಲಸ್ ಕಾಂಗ್ರೆಸ್ ಇದು ಈ ಆ ಗ್ಯಾರಂಟಿ ಯೋಜನೆಗಳು ಬೋಗಸ್ ಯೋಜನೆಗಳು ಇವು ಇಂತಹ ಯೋಜನೆಗಳು ಜನಗಳನ್ನು ಸೋಂಬೇರಿತನ ಮಾಡ್ತಾ ಇವೆ ಅಂತ ಓ ಪ್ಲಸ್ ಸರ್ಕಾರಗಳು ಇರಬಾರ್ದು ಒತ್ತು ರೈತರಿಗೆ ಒಂದು ಅನುಕೂಲಗಳಿಲ್ಲ ಗ್ಯಾರಂಟಿ ಕೊಟ್ಬಿಟ್ಟು ಎಲ್ಲಾ ಜನಗಳನ್ನ ಸೋಂಬೇರಿಗಳು ಮಾಡಿವೆ ಸರ್ಕಾರಗಳು ಅಷ್ಟೇ ಈಗ ಈ ಗ್ಯಾರಂಟಿ ಯೋಜನೆಗಳಿಂದ ನಿಮ್ಮ ಲಾಭ ಬೇಡ ಏನು ನಾವು ಸ್ವತಂತ್ರ ಬದುಕೋದಕ್ಕೆ ತಾಕತ್ತಿದೆ ನಮಗ ಉದ್ಯೋಗ ಕೊಟ್ರೆ ಸಾಕು ಈ ಬೋಗಸ್ ಗ್ಯಾರಂಟಿ ಯೋಜನೆಗಳು ನಮಗ್ ಬೇಕಾಗೇ ಇಲ್ಲ ಸರ್ ಈ ಹಿಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಬರೋದಕ್ಕಿಂತ ಮುಂಚೆ ಬಿಜೆಪಿಯವರೇ ಇದ್ರು ಬಿಜೆಪಿಯವ್ರು ಏನ್ ಸಾಧನೆ ಮಾಡಿದ್ದಾರೆ ಈಗ ಸಾಧನೆ ಯಾರು ಮಾಡಿರೋದಲ್ಲ ಅದಕ್ಕಿಂತ ಹೆಚ್ಚಾಗಿ ಹಾಳು ಮಾಡಿರೋದೆ ಕಾಂಗ್ರೆಸ್ ಅವರು ಬೋಗಸ್ ಈ ಈ ಪುಗ್ಸಾಟಿ ಯೋಜನೆಗೆ ಕೊಟ್ಟು 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 ಜನಗಳೆಲ್ಲ ಸೋಂಬೇರಿ ಮಾಡಿಟ್ಟಿದ್ದಾರೆ ದುಡಿಯೋದಕ್ಕೆ ಅವಕಾಶ ಕೊಡಬೇಕು ಇದು ನಾವು ಕೇಳೋ ಪ್ರಶ್ನೆ ನಿಮ್ಮ ಗ್ಯಾರಂಟಿಗಳಿಂದ ಯಾರೂ ಬದುಕಬೇಕಾಗಿಲ್ಲ ಬದುಕೋದಕ್ಕೆ ನಮಗೆ ಕೆಲಸ ಕೊಡಿ ನಿಮ್ಮ ಯೋಜನೆಗಳಿಂದ ನಾವೇನು ಉದ್ದಾರ ಆಗ್ತಾ ಇಲ್ಲ ಸರ್ ಇನ್ನು ಮೋದಿ ಬಗ್ಗೆ ಏನು ಹೇಳ್ತೀರಾ ಸರ್ ಮೋದಿ ಹಂಡ್ರೆಡ್ ಪರ್ಸೆಂಟ್ ವಿಶ್ವ ನಾಯಕನ ಆತ್ಮ ಆತ್ನೇ ಇರಬೇಕು ಇನ್ನು ಇನ್ನು ಹತ್ತು ವರ್ಷ ಅಲ್ಲ ಇನ್ನು ಐವತ್ತು ವರ್ಷನೂ ಆತ್ನೇ ಇರಬೇಕು ದೇಶ ಉದ್ದಾರ ಆಗ್ಬೇಕಾದ್ರೆ ಅಂಥವ್ರು ಇರಬೇಕು ರಾಹುಲ್ ಗಾಂಧಿ ಏನಕ್ಕೆ ಏನ ಆಗ್ಲೂ ಬರಲ್ಲ ಈಗ ಬರಲ್ಲ ಮಾತಾಡ್ಬಿಟ್ಟು ನಕ್ಕ ಬಿಟ್ಟು ಗಯಾ ಗಯಾ ಅನ್ನೋದಕ್ಕ ಒಬ್ಬ ಟ್ಯಾಕ್ಟಿಕ್ ಆಗಿ ಮಾತಾಡೋ ಎಬಿಲಿಟಿ ಇರೋ ನಾಲೆಡ್ಜ್ ಫುಲ್ ಮನುಷ್ಯನ್ ಬೇಕು ಗಯಾ 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 ಅನ್ನೋ ಬೇಕಾಗಿಲ್ಲ ಬೇಕಾಗಿಲ್ಲ ಈ ಬಾರಿ ಕೋಲಾರದಲ್ಲಿ ನಿಮ್ಮ ಆಯ್ಕೆ ಹಂಡ್ರೆಡ್ ಪರ್ಸೆಂಟ್ ಜೆ ಡಿ ಎಸ್ ಗೆಲ್ಲುತ್ತೆ ಕ್ಯಾಂಡಿಡೇಟ್ ಅಲ್ಲಿ ಇರೋ ಕ್ಯಾಂಡಿಡೇಟ್ ಅಲ್ಲಿ ಮಲ್ಲೇಶ್ ಬಾಬು ಅವರು ಬಹಳ ತುಂಬಾ ಆತ್ಮೀಯರು ಒಳ್ಳೆ ಕ್ಯಾಂಡಿಡೇಟ್ ಆದ್ರೆ ಈ ಗಿರಿಯರು ಒಬ್ರು ಹೇಳ್ತಾ ಇದ್ರು ಗ್ಯಾರಂಟಿಗಳಿಂದ ದೇಶ ಹಾಳಾಗ್ಬಿಟ್ಟಿದೆ ಅಂತೆ ಎಪ್ಪತ್ತು ವರ್ಷದಿಂದ ಜಾಡ್ಮಲ್ಲಿ ಕೆಲಸ ಗುಲಾಮ್ಗಿರಿ ಕೆಲಸ ಮಾಡ್ಕೊಂಡು ಬರಲಿ ಅಂತಲೇ ಅವ್ರು ಹೇಳೋದು ಗ್ಯಾರಂಟಿ ಕೊಟ್ಟಿರೋದ್ರಲ್ಲಿ ಅನುಕೂಲ ಇದೆ ಬಡಬಗ್ಗರಿಗೆ ಊಟ ಸಿಗ್ತದೆ ಕೆಲ್ಸದವ್ರು ಸಿಕ್ಕಲ್ಲ ಹಾಳಿಗೆ ಸಿಕ್ಕಲ್ಲ ಅಂದ್ರೆ ನಿಮ್ಮ ತೋಟದ ಕೆಲಸ ನೀನೇ ಮಾಡ್ಕೋ ನಿನ್ನ ಮೇಲೆ ಏನು ವರೆ ಕೂಲಿ ಹಾಳ ಮೇಲೆ ಯಾಕೆ ಹೊರೆ ಅಲ್ಲ ಸರ್ ಈಗ ಜನ ಸೋಂಬೇರಿ ಆಗ್ತಾರೆ ಗ್ಯಾರಂಟಿ ಉಚಿತವಾಗಿ ಅಕ್ಕಿ ಕೊಡೋದ್ರಿಂದ ತಿಂಗ್ಳಿಗೆ ಎರಡು ಸಾವಿರ ರೂಪಾಯಿ ಬರೋದ್ರಿಂದ ಫ್ರೀ ಬಸ್ ಇರೋದ್ರಿಂದ ಸೋಂಬೇರಿ ಆಗ್ತಾರೆ ಅಂತ ಆರೋಪ ಆರೋಪ ಇಲ್ಲ ಬಡವನು ಶ್ರೀಮಂತನಾಗ್ತಾನೆ ಶ್ರೀಮಂತನು ಶ್ರೀಮಂತನೇ ಆಗ್ಬೇಕಂತ ಸಂವಿಧಾನದಲ್ಲಿ ಎಲ್ಲೋ ಬರ್ದಿಲ್ಲ ಈ ಎರಡು ಸಾವಿರ ರೂಪಾಯಿ ಕೊಡೋದ್ರಿಂದ ಶ್ರೀಮಂತರಾಗ್ತಾರೆ ಸರ್ ಸರ್ ಅವನ್ ಮನೆಗೆ ಒಬ್ಬ ಒಂದು ತಿಂಗಳ ಊಟಕ್ಕಾಗ್ತದೆ ಒಂದು ಎಂಟಿ ಗಂಡ ಎರಡು ಮಕ್ಕಳಿದ್ರೆ ಅವನ್ ಊಟಕ್ಕಾಗ್ತದೆ ದುಡಿಯೋಕೆ ಹೋದರೆ ಬೆಳಗ್ಗೆ ಈ ಬಿ ಬೆಳಗ್ಗೆ ಆತ ಎಂಟರಿಂದ ರಾತ್ರಿ ಆರು ಗಂಟೆವರೆಗೂ ಮಾಡಿದರೆ ಶ್ರೀಮಂತನಿಗೆ ಅವನಿಗೆ ಕೂಲಿ ಕೊಡೋದು ಅವನು ಕೂಲಿನೇ ಇದು ಮಾಡಬೇಕು ರ ಅಕ್ಕಿ ಕೊಡೋದ್ರಲ್ಲಿ ಅನುಕೂಲ ಇದೆ ಫ್ರೀ ಕರೆಂಟಲ್ಲಿ ಅನುಕೂಲ ಇದೆ ಅದನ್ನೆಲ್ಲ ಉಳಿಸ್ಕೊಂಡ್ರೆ ಅವ್ನಿಗೆನೋ ಒಂದು ಜೀವನ ಆಗ್ತದೆ ಕ್ಯಾಂಡೇಟಲ್ಲಿ ಎರಡು ಮಾತಿಲ್ಲ ಮಲ್ಲೇಶ್ ಬಾಬುವರು ಉತ್ತಮರಿದ್ದಾರೆ ಲೋಕಲ್ಲು ನಾನ್ ಲೋಕಲ್ಲು ಅವರು ಬೆಂಗಳೂರಿಂದ ಬಂದಿರೋದು ಯಾರು ಗೌತಮ್ ಅವರು ಅವ್ರು ಯಾರಿಗೂ ಏನಿಲ್ಲ ಗ್ಯಾರಂಟಿ ಕೊಟ್ಟಿರೋದ್ರಲ್ಲಿ ತುಂಬಾ ಜನಕ್ಕೆ ಸಹಾಯನೂ ಇದೆ ಬಡಬಗ್ಗರಿಗೆ ತುಂಬಾ ಅನುಕೂಲ ಇದೆ ಅದರಲ್ಲಿ ಎರಡು ಮಾತಿಲ್ಲ ಎಂ ಪಿ ಕ್ಯಾಂಡಿಡೇಟ್ ಅಲ್ಲಿ ಮಲ್ಲೇಶ್ ಬಾಬು ಉತ್ತಮರಲ್ಲಿ ಉತ್ತಮ ಸರ್ ಈಗ ನಿಮ್ಮ ನಿಮ್ಮ ಆಯ್ಕೆ ಯಾರು ಮಲ್ಲೇಶ್ ಬಾಬುನ ಕೆ ವಿ ಗೌತಮ್ ನಾವು ಮಲ್ಲೇಶ್ ಬಾಬು ಮಲ್ಲೇಶ್ ಬಾಬು ಮಲ್ಲೇಶ್ ಬಾಬು ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಸರ್ ಹೂ ವ್ಯಾಪಾರ ಮಾಡ್ತೀರಾ ವ್ಯಾಪಾರ ಎಲ್ಲ ನಡೀತಿದೆ ಈಗ ಕೋಲಾರದಲ್ಲಿ ಎಲೆಕ್ಷನ್ ನಡೀತಾ ಇದೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮ ಆಯ್ಕೆ ಯಾರು ಅಂತ ಹೇಳಿ ಕಡೆ ಮೋದಿ ಕಡೆ ಈ ಬಾರಿ ಇಲ್ಲಿ ಜೆಡಿಎಸ್ನವರು ಸ್ಪರ್ಧೆ ಮಾಡ್ತಿದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ ಮಲೇಶ್ ಬಾಬು ಅಂತ ಹೇಳಿ ಮಲೇಶ್ ಬಾಬು ಅವರ ಪರಿಚಯ ಇದೆಯಾ ನಿಮ್ಗೆ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಆ ಏನಿದ್ರು ಕೂಡ ಮೋದಿಗೆ ಕಾಂಗ್ರೆಸ್ನವರು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನ್ ಹೇಳ್ತೀರಾ ಅದರಲ್ಲಿ ನನ್ಗೆ ಗೊತ್ತಿಲ್ಲ ಸರ್ ಹೇಳಕ್ಕೆ ನಿಮ್ಗೆ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಬರುತ್ತಾ ಬರುತ್ತೆ ಬರುತ್ತೆ ಸರ್ ಬರುತ್ತೆ ಫ್ರೀ ಬಸ್ ಅಲ್ಲಿ ಓಡಾಡಿದೀರಾ ನಾವು ಫ್ರೀ ಬಸ್ ಅಲ್ಲಿ ಓಡಾಡಲ್ಲ ಎಲ್ಲ ನಾವು ಹೋಗ್ಬೇಕಾದ್ರೆ ಹೋಗಿ ಬರ್ತೀರಿ ಹೋಗಿ ಬರ್ತೀರಾ ಎಲ್ಲಿ ಹೋಗಿದ್ರ ಫ್ರೀ ಬಸ್ ಅಲ್ಲಿ ದೂರ ಅಂದ್ರೆ ನಾವು ಬೆತ್ತ ಮಂಗ್ಲಾ ಕಡೆ ಒಂದ್ಸಲಿ ಹೋಗಿದ್ರೆ ಮತ್ತೆ ನಮ್ ಕಡೆ ಬಸ್ ಹಾಕಿಲ್ಲ ಸರ್ ನಮ್ಗೆ ಅರಳಿಗೆ ಹೋಗಕ್ ನೂರ್ ರೂಪಾಯಿ ಕೊಡ್ತೀವಿ ನಾವು ಆಟ ಆಗಿವಾಗ ಬಸ್ ಹಾಕಿಲ್ಲ ಇನ್ನ ಬಸ್ ಹಾಕಿಲ್ಲ ಹಾಕಿಲ್ಲ ನೀವ್ ಯಾರಾದ್ರೂ ಕೇಳಲಿಲ್ವಾ ಕಳ್ ಕಳಸಲ ಎಲೆಕ್ಷನ್ ಆಯ್ತು ಊರಲ್ಲಿ ಕೇಳ್ತಿವಿ ಇರಮ್ಮ ಆಯ್ತು ಇವತ್ತು ಮಾಡಿಸ್ತೀರಿ ನಾಳೆ ಮಾಡಿಸ್ತೀರಿ ಅಂತೇಳ ಇಲ್ಲಿ ವ್ಯಾಪಾರ ಮಾಡೋದ್ ನಾವ್ ಹತ್ತು ರೂಪಾಯಿ ವ್ಯಾಪಾರ ಮಾಡಿದ್ರೆ ನೂರ್ ರೂಪಾಯಿ ಆಟ ಏನು ವ್ಯವಸ್ಥೆನೂ ಇಲ್ಲ ನಮಗೆ ನಮ್ಗೆ ಹಳ್ಳಿನಹಳ್ಳಿ ನೀವು ಹೂವು ಮಾರಾಟಗಾರರಿಗೆ ಏನಾದರೂ ಭರವಸೆ ಕೊಟ್ಟಿದ್ದಾರೆ ಯಾರಾದರೂ ಇಲ್ಲಿ ಜನಪ್ರತಿನಿಧಿಗಳು ಬಂದು ಏನಾದರೂ ಏನು ಕೊಟ್ಟಿಲ್ಲ ಸರ್ ಏನು ನಿಮ್ಗೆ ಏನು ಸಹಾಯ ಮಾಡಿಲ್ಲ ಮಾಡಿದ್ದಾರೆ ಅಂದರೆ ಏನಾಗಬೇಕಂದ್ರೆ ಏನನ್ನ ಕೇಳಿದ್ರೆ ಒಂದ್ ಸಹಾಯ ಮಾಡ್ತಾರೆ ನೀನು ಏನು ಅಂತ ಹೇಳಿ ನಮ್ ಇವಾಗ ಕೇಳ್ತಾ ಇಲ್ಲ ನಿಮ್ಮ ಕಷ್ಟ ಕೇಳಲ್ಲ ಕೇಳಲ್ಲ ನೀವು ಹೇಳ್ತಿದ್ರಿ ಮೋದಿ ಓಟ್ ಹಾಕೋದು ಅಂತೇಳಿ ಮೋದಿ ಏನಕ್ಕೆ ಮೋದಿ ಅಂದ್ರೆ ನಿಮ್ಗೆ ಇಷ್ಟ ಅಂತ ಹೇಳಿ ನಮ್ಗೆ ಇಷ್ಟ ಅಂದ್ರೆ ಏನೋ ಸ್ವಲ್ಪ ನಾವು ಚಿಕ್ಕ ಮಕ್ಳಾಗ್ ಸ್ವಲ್ಪ ಅಕ್ಕಿ ಅದು ಇದು ವ್ಯವಸ್ಥೆ ಮಾಡಿದ್ರು ಇವಾಗ ಸ್ವಲ್ಪ ಊಟಕ್ಕೆ ವ್ಯವಸ್ಥೆ ಇಲ್ಲ ಅಷ್ಟೇ ಅದಕ್ಕೋಸ್ಕರ ಅಷ್ಟೇ ಸರ್ ನಾವು ಕೇಳೋದು ಹ್ಞೂ ಕೇಂದ್ರ ಸರ್ಕಾರದವರು ಕೂಡ ಮೂರ್ ಕೆಜಿ ಕೊಡ್ತಾರೆ ಸರ್ ಇರೋದು ಹತ್ತು ಜನ ಇರೋದು ಏನ್ ತಿಂತೀರಾ ನಾವು ಅಲ್ಲ ಏನ್ ತಿನ್ನಕ್ಕಾಗುತ್ತೆ ಒಂದ್ ಕೆಜಿ ಅಕ್ಕಿ ಕೊಳ್ಕೊಬೇಕಂದ್ರೆ ಐವತ್ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಒಂದ್ ಕೆಜಿ ಕೊಂಡ್ಕೊಂಡಾಗ ಎಷ್ಟು ಜನ ತಿನ್ನಕಾಗುತ್ತೆ ಮನೆಯಲ್ಲಿ ಏನ್ ತಿನ್ನಕಾಗುತ್ತೆ ಸರ್ ಮೋದಿ ನಾನು ಇದ್ದಾಗ ಹತ್ತು ಕೆಜಿ ಹಾಕೋರು ಇಪ್ಪತ್ತು ಕೆಜಿ ಹಾಕೋರು ಮೂವತ್ತು ಕೆಜಿ ಹಾಕೋರು ಏನೋ ಇಲ್ಲಿ ನೂರು ರೂಪಾಯಿ ದುಡ್ಮೆ ಮಾಡಿದಾಗ ತರಕಾರಿನ ಈರುಳ್ಳ ಬೆಳ್ಳುಳ್ಳ ತಗೊಂಡೋಗಿ ನಾವು ಮನೆಯಲ್ಲಿ ಜೀವನ ಮಾಡ್ಕೊಂಡಿರಿ ಇವಾಗ ಬತ್ತನೆ ನಾವು ಕೊಂಡ್ಕೊಂಡಾಗಲ್ಲ ಜೀವನ ಮಾಡೋದು ಹೆಂಗ್ ನಾವು ಅಲ್ಲಮ್ಮ ಅದೊಂದೇ ಪ್ರಾಬ್ಲಮ್ ಈಗ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಬರುತ್ತೆ ತಿಂಗಳಿಗೆ ಬರುತ್ತೆ ಹಾಗೆ ಮನೆ ಕರೆಂಟ್ ಬಿಲ್ ಫ್ರೀ ಆಗಿದೆ ಫ್ರೀ ಆಗಿದೆ ಇದೆಲ್ಲ ಮಾಡಿದ್ದು ಸಿದ್ದರಾಮಯ್ಯನವರಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲ ಆದ್ರೂ ಕೂಡ ನೀವು ಮೋದಿಗೆ ಬೆಂಬಲವನ್ನು ಕೊಡ್ತೀರಾ ಈ ಸಲ ನೋಡೋಣ ಆಗ್ಲಿ ಏನೇನಾಗ್ತೈತೆ ಅದು ನಾವು ಹೇಳಕ್ಕಾಗಲ್ಲ ಸರ್ ಪ್ರಪಂಚದಲ್ಲಿ ಎಲ್ಲವೇ ಒಂದು ಕಡೆ ಇದ್ದರೆ ತಾನೆ ಒಂದು ಇವಾಗ ನಾನು ಹೇಳಿ ನಾನು ಇದ್ದೀನಿ ಅನ್ಕ

ಇವ್ರಿಬ್ರ ಬಗ್ಗೆ ನಿಮ್ಗೆ ಗೊತ್ತಾ ನಮಗೆ ಗೊತ್ತಿಲ್ಲ ಸಮಯ ಇಬ್ಬರ ಬಗ್ಗೆಯೂ ಗೊತ್ತಿಲ್ಲ ನರೇಂದ್ರ ಮೋದಿ ಬಗ್ಗೆ ಗೊತ್ತಾ ಗೊತ್ತು ಗೊತ್ತಾ ಹ್ಞೂ ಏನು ಮಾಡಿದ್ದಾರೆ ನರೇಂದ್ರ ಮೋದಿ ಏನು ಮಾಡ್ಯಾವ ನಾವು ಕೂಲ್ ಮಾಡ್ಯಾತಪ್ಪ ಅಲ್ಲ ತಿನ್ನಾ ತಪ್ಪಲ್ಲ ಹೌದಾ ಸಿದ್ದರಾಮಯ್ಯ ಬಗ್ಗೆ ಗೊತ್ತಾ ನಿಮಗೆ ಗೊತ್ತು ಏನು ಮಾಡಿದ್ದಾರೆ ಸಿದ್ದರಾಮಯ್ಯ ಏನು ಮಾಡ್ಯಾವನಿ ಯಾರು ಸಿದ್ದರಾಮಯ್ಯ ಅಲ್ಲ ಏನು ಮಾಡ್ಯಾವ್ನಿ ಸಿದ್ದರಾಮಯ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡು ಸಾವಿರ ರೂಪಾಯಿ ಕೊಡ್ತಾರಲ್ಲ ಇಂದ ಬರುತ್ತಾ ನಿಮಗೆ ಬರ್ತಾ ಇಸನೆ ಬರ್ತಾ ಇದೆ ಒಂದು ಟೈಮ್ ಮಿಸ್ ಆಗಿಲ್ಲ ಹಾಗೇನೇ ಈಗ ಫ್ರೀ ಬಸ್ ಅಲ್ಲ ಇದೆಯಲ್ಲ ಫ್ರೀ ಬಸ್ ಅಲ್ಲೇ ಓಡಾಡ್ತೀರಾ ನೀವು ಸಿದ್ರಾಮಯಂತನೇ ಮಾಡಿದ್ದೆ ಹೌದು ಹೋಗಿದ್ದೀರಾ ಫ್ರೀ ಬಸ್ ಅಲ್ಲಿ ಎಲ್ಲಿಗಾದರೂ ಹೋಗಿದ್ರಿ ಹೋಗಿದ್ರಿ ಯಾವ ಕಡೆಗೆ ಹೋಗಿದೀರಾ ಹೋಗಿದ್ರಿ ಮಾಲೂರು ನರಸಾಪುರ ಬೆಂಗಳೂರು ನೆಕ್ಸ್ಟ್ ಅಲ್ಲಿ ನೆಕ್ಸ್ಟ್ ಎಲ್ಲಿಗೆ ಹೋಗೋ ಪ್ಲಾನ್ ಮಾಡ್ಕೊಂಡಿದೀರಾ ಎಲ್ಲಿ ಹೋಗಲ್ಲ ಸ್ವಾಮಿ ಏನು ಟ್ರಿಪ್ ಗಿಪ್ ಹೋಗಲ್ಲ ಇಲ್ಲ ಸ್ವಾಮಿ ದೇವಸ್ಥಾನಕ್ಕೆಲ್ಲ ಹೋಗ್ಬೋದಲ್ಲ ಹೋಗ್ತೀವಿ ಸ್ವಾಮಿ ಯಾವಾಗ ಯಾವಾಗ ನಾ ಫ್ರೀ ಆದ್ರೆ ಹೋಗ್ತಿವಿ ಹೋಗೋಣ ನಾವು ಮೋದಿ ಕೊರೋನಾ ಟೈಮ್ ಅಲ್ಲಿ ಎಷ್ಟು ಜನ ಊಟ ಇಲ್ಲದೆ ಎಷ್ಟು ಜನ ಇದ್ರು ಕೆಲಸ ಇಲ್ಲದೆ ಕೆಲಸ ಇಲ್ದೋರ್ಗೆಲ್ಲ ಕಾಸು ಅಕೌಂಟ್ ಕಾಸು ಹಾಕಿದ್ದಾರೆ ನಮಗೂ ಹಾಕಿದ್ದಾರೆ ನಾವು ಅವಾಗ ಕೂಲಿ ಕಾರ್ಮಿಕರು ಕಾರ್ಡ್ ಇರೋದ್ರಕೋಸ್ಕರ ನಮಗೂ ಕಾಸ ಹಾಕಿದ್ದಾರೆ ಇವರೆಲ್ಲ ಬಂದು ಏನು ಮಾಡಿದ್ದಾರೆ ಏನು ಮಾಡಿದಾರೆ ಅಣ್ಣ ಏನೂ ಇಲ್ಲ ನೋಡಿ ಇಲ್ಲ ಇಲ್ಲಿರೋ ಅಂಗಡಿಗಳ ಸಮೇತ ಮೂರು ದಿವಸಕ್ಕೆ ಒಂದು ಸತಿ ಕೀಳ್ತಾರೆ ಇದ್ರಲ್ಲಿ ಜೀವನ ಮಾಡೋಕ್ಕೂ ಬಿಡಲ್ವೇ ನಮ್ಮನ್ನು ಇನ್ನು ಹೆಂಗೆ ನಾವು ಜೀವನ ಮಾಡ್ಬೇಕು ಬಡವರೆಲ್ಲ ಅವ್ರೇನೋ ಓಟ್ ಹಾಕ್ಸ್ಕೊತಾರೆ ಐದು ವರ್ಷ ಅವ್ರು ನಮ್ಮ ಓಟ ಹೆಸರು ಹೇಳ್ಕೊಂಡು ಬದುಕ್ತಾರೆ ನಾವೇಂಗೆ ಬದುಕ್ಬೇಕು ಒಂದು ದಿವಸ ಓಟ್ ಹಾಕ್ಬಿಟ್ಟು ನಾವು ಐದು ವರ್ಷ ಅವ್ರು ಹಿಡಿಬೇಕು ಏನಾದರೂ ಆಗ್ಬೇಕಾದ್ರೂ ಅವ್ರ ಮನೆ ಹತ್ರ ನಾವು ಹೋಗ್ಬೇಕು ಒಂದು ಓಟ್ಕೋಸ್ಕರಕ್ಕೆ ಅವ್ರು ಮನೆ ಬಾಗ್ಲಿಗೆ ಬರ್ತಾರೆ ಒಂದು ದಿವಸ ನಾವು ಐದು ವರ್ಷ ಅವ್ರ ಮನೆ ಬಾಗ್ಲಿಗೆ ಹೋಗ್ಬೇಕಣ್ಣ ನಾವು ಏನಣ್ಣ ಇಲ್ಲೇ ಓದ್ಗಿ ಬಂದ್ರಪ್ಪ ಏನೋ ಓಟ್ ಹಾಕಿದ್ದಾರೆ ಮರ್ಯಾದೆ ಕೊಡೋಣ ಅಂತ ಮಾತಾಡ್ತಾರೆ ಇಲ್ಲ ಮ ಇಲ್ಲ ಹೋಗೋ ಈ ಥರ ಮಾತಾಡ್ತಾರೆ ಮನೆ ಹೋಗಿ ಓಡಾಡ್ಕೊಂಡು ಬರಕ್ಕೆ ಅದಕ್ಕೆ ಸರ್ ದೇಶದ ಉತ್ತಮಕ್ಕಾಗಿ ಉತ್ತಮ ನಮ್ಮ ಅಭಿವೃದ್ಧಿಗಾಗಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಮೋದಿ ಆಗಬೇಕು ಪಿ ಎಮ್ ಆಗಬೇಕಂತ ನಾವು ಬಯಸ್ತಾನೇ ಇದ್ದೀರಿ ಅದ್ರಿಗೆ ಏನು ಸಪೋರ್ಟ್ ಬೇಕೋ ಅದು ಮಾಡ್ತಾನೇ ಇದೀರಿ ದೇಶದ ಉತ್ತಮ ಆರ್ಥಿಕ ಆರ್ಥಿಕವಾಗಿ ಬೆಳವಣಿಗೆ ಆಗಬೇಕಂದ್ರೆ ನರೇಂದ್ರ ಮೋದಿಯವರು ಬೇಕೇ ಬೇಕು ಮತ್ತು ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ನಮ್ಮ ರಾಜ್ಯದಲ್ಲಿ ಬರಗಾಲನೂ ಬಂತು ಅನಾನುಕೂಲನೂ ಆಗ್ತಾ ಇದೆ ಮತ್ತು ಜನಗಳ ಜನಗಳ ಮಧ್ಯೆ ಅವ್ರು ಕೊಡ್ತಾ ಇರುವಂಥ ಪ್ರಾಬ್ಲಮ್ಸ್ ನಾ ಹೇಳ್ತಿರಂಗೆ ಆ ಹೋಗ್ತಾ ಇದೆ ಧರ್ಮ ಧರ್ಮದ ಸಂಕಟ ಇಟ್ಟು ಅದರಿಂದ ಅನೇಕ ವ ಅನೇಕ ಅನೇಕ ರೀತಿ ತೊಂದರೆ ಆಗ್ತಾನೇ ಇದೆ ಅದು ಆಗೋ ರೀತಿ ಅವರು ನೆರವೇರಿಸ್ತಾನೇ ಇದ್ದಾರೆ ಅದಕ್ಕಾಗಿ ನಾವೇನು ಹೇಳ್ತಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿ ಬರಲೇಬೇಕು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಲೇಬೇಕು ನಾನ್ನೂರು ಸೀಟ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಕೋಲಾರದಲ್ಲಿ ಎಲೆಕ್ಷನ್ ಕಾಗ ಹೆಂಗಿದೆ ಸರ್ ಯಾರು ಪರವ ಒಲವಿದೆ ಅಂತೇಳಿ ಜನರು ಒಲ್ವೇ ಅದೇ ಹೇಳ್ತಾ ಇಲ್ವಾ ಈಗ ಇಂದ ಕ್ಯಾಂಡಿಡೇಟೇ ಬಂದು ಅದ್ನ ಯಾರು ಅಂತಾರೆ ಮುಖಪರಿಚಯನೇ ಇಲ್ಲ ಅಂಥವ್ರು ಬಂದು ಹಾಕಿದ್ದಾರೆ ಅದನ್ನು ಉತ್ತಮ ಬೆಳವಣಿಗೆ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಜೆಡಿಎಸ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲ ಗೆಲ್ಲತ್ತೆ ಎನ್ ಡಿ ಎ ಮೈತ್ರಿಕೂಟದ ಜೆಡಿಎಸ್ ಅಭ್ಯರ್ಥಿ ಗೆಲ್ಲೇ ಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲ ಕಡೆಯಲ್ಲಿ ಮುನಿಸ್ವಾಮಿ ಅವರು ಹಾಲಿ ಸಂಸದರು ಅಲ್ಲ ಅಲ್ಲ ಅವರಿಗೆ ಈ ಬಾರಿ ಟಿಕೆಟ್ ಸಿಕ್ಕಿಲ್ಲ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಬೇಜಾರ್ ಹೆಂಗೆ ಬೇಜಾರಿದೆ ಇದೆ ಅವ್ರದ್ದು ಒಮ್ಮಕವಾದ ಬೆಂಬಲ ಇದೆ ಹಂಡ್ರೆಡ್ ಪರ್ಸೆಂಟ್ ಈ ಕಡೆ ಜೆಡಿಎಸ್ ಗೆದ್ದೆ ಗೆಲ್ಲುತ್ತೆ ಈ ಬಾರಿ ನಿಮ್ಮ ಆಯ್ಕೆ ಸರ್ ನಮ್ದು ಬಿಜೆಪಿ ಬರ್ಬೇಕು ಅಂತ ಅಷ್ಟೇ ಬಿಜೆಪಿ ಅಂದ್ರೆ ಮೈತ್ರಿ ಅಭ್ಯರ್ಥಿ ಮಲೇಶ್ ಬಾಬು ಅವರು ಕಂಟೆಸ್ಟ್ ಮಾಡ್ತಿದ್ದಾರೆ ಮಲ್ಲೇಶ್ ಬಾಬು ಅವರೇ ಯಾಕೆ ಸರ್ ಅಭಿವೃದ್ಧಿ ಮಾಡ್ತಾರೆ ಅಷ್ಟೇ ದೇಶಕ್ಕೆ ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಿ ಮಲೇಶ್ ಬಾಬು ನೀವು ಮೋದಿ ಮುಖ ನೋಡ್ಕೊಂಡು ಮಲೇಶ್ ಮೋದಿ ಮೋದಿ ಮುಖ ನೋಡ್ಕೊಂಡು ಮಲೇಶ್ ಬಾಬು ಅವರಿಗೆ ಓಟ್ ಹಾಕೋದು ಅಥವಾ ಮಲೇಶ್ ಬಾಬು ಅವ್ರ ಕೆಲಸ ನೋಡ್ಕೊಂಡು ಅಥವಾ ಜೆಡಿಎಸ್ ಪಕ್ಷದ ಕೆಲಸ ನೋಡ್ಕೊಂಡು ಆಗ್ತಿರೋದ ಮೋದಿ ಮುಖ ನೋಡ್ಕೊಂಡು ಆಗ್ತಿರೋದು ಮೋದಿ ಮುಖ ನೋಡ್ಕೊಂಡು ಮಲೇಶ್ ಬಾಬು ಅವರಿಗೆ ಓಟ್ ಹಾಕ್ತೀರಾ ಹಾಗೇನೆ ಈಗ ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಕೊಟ್ಟಿದ್ದಾರೆ ಈ ಗ್ಯಾರಂಟಿ ಯೋಜನೆ ಬಗ್ಗೆ ಹೇಳೋದಾ ಹೇಳ್ತಾ ಹೋಗೋದಾ ಮೊನ್ನೆನೇ ಸಿದ್ದರಾಮ ಹೇಳಿದ್ರಲ್ಲ ವಾಗ್ದಾನ ಕೊಡ್ತೀವಿ ನಾವು ಎಲ್ಲ ನಿರ್ವಹಿಸಕಾಯ್ತದ ಅಂತ ಹೇಳಿದ್ರ ಇಲ್ವಾ ಅದೇ ಅಷ್ಟೇ ಅಷ್ಟೇ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಆಯ್ಕೆ ಸರ್ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಮಲ್ಲೇಶ್ ಬಾಬು ಖಂಡಿತ ಯಾಕ್ ಸರ್ ಮಲ್ಲೇಶ್ ಬಾಬು ಅವ್ರನ್ನೇ ಸ್ಪೆಸಿಫಿಕ್ಲಿ ಆಯ್ಕೆ ಮಾಡ್ತಿದ್ದೀರಾ ಮಲ್ಲೇಶ್ ಬಾಬು ಅವರು ಎರಡು ಬಾರಿ ನಿಂತು ಸೋತಿದ್ರು ಮತ್ತೆ ಒಳ್ಳೆ ಸರಳ ಸರಳ ವ್ಯಕ್ತಿತ್ವ ಅಂತವ್ರು ಪದವೀಧರಿದ್ದಾರೆ ಅವ್ರಿಗೊಂದು ವಿಷನ್ ಇದೆ ಕೋಲಾರದ ಮೇಲೆ ಅವ್ರು ಎರಡು ಬಾರಿ ಬಂಗಾರಪೇಟೆಯಲ್ಲಿ ಅವಕಾಶ ಕೊಡದೇ ಇದ್ರು ಈಗೊಂದು ನಾವೊಂದು ಅವಕಾಶ ಕೊಟ್ಟರೆ ಕೋಲಾರದೊಂದು ಒಂದು ಅತಿ ಎತ್ತರಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಅವ್ರ ತಂದೆ ಡಿ ಸಿ ಆಗಿದ್ದವರು ಆ ಕುಟುಂಬದಿಂದ ಅವ್ರ ತಾಯಿ ಎರಡು ಬಾರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು ಅವ್ರ ಅಭಿವೃದ್ಧಿ ಕಾರ್ಯಗಳೆಲ್ಲ ನಾವು ನೋಡಿದ್ದೀವಿ ಒಂದು ಸಣ್ಣ ಸಮುದಾಯ ಅವ್ರದ್ದು ಆ ಸಮುದಾಯದಲ್ಲಿ ಅವ್ರಿಗೂ ಒಂದು ಅವಕಾಶ ಸಿಕ್ಕರೆ ತುಂಬ ಒಳ್ಳೆಯದಲ್ವ ಮತ್ತೆ ದೇಶಕ್ಕೆ ಮೋದಿ ಬೇಕೇ ಬೇಕು ಮೋದಿ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ನಮಗೆ ಹಾಗಾಗಿ ಮೋದಿ ಅಲ್ಲಿ ಕುತ್ಕೋಬೇಕಾದ್ರೆ ಇಲ್ಲಿ ಮಲ್ಲೇಶ್ ಬಾಬು ಕೋಲಾರ ಲೋಕಸಭಾ ಕ್ಷೇತ್ರದ ಅಖಾಡದಲ್ಲಿ ಘಟಾನುಘಟಿ ನಾಯಕರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ತಮ್ಮ ಅಭ್ಯರ್ಥಿಯ ಪರವಾಗಿ ಎರಡು ಪಕ್ಷದವರು ಭರ್ಜರಿ ಪ್ರಚಾರ ಕಾರ್ಯವನ್ನು ಕೂಡ ಕೈಗೊಂಡಿದ್ದಾರೆ ಇನ್ನುಳಿದಂತೆ ನೋಡ್ತಾ ಹೋಗುವುದಾದರೆ ಮತದಾರರು ಯಾವ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಕೋಲಾರದಲ್ಲಿ ಯಾರು ಈ ಬಾರಿ ಸಂಸದ ಆಗಬೇಕು ಎನ್ನುವುದಾಗಿ ತಮ್ಮ ಹೇಳಿಕೆಗಳನ್ನ ಈಗಾಗಲೇ ಮತದಾರರು ಕೊಟ್ಟಿದ್ದಾರೆ ಇದಾಗಿತ್ತು ಇವತ್ತಿನ ಅಖಾಡ ಕಾರ್ಯಕ್ರಮ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ